ಮೊದಲನೇದಾಗಿ ಇವತ್ತು 24ನೇ ತಾರೀಕು ಐದೇ ತಿಂಗಳು ರಾಗಿಣಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಗಿಣಿಗೆ ಯಶಸ್ಸು ಕೀರ್ತಿ ಸಕಲವನ್ನು ಕೊಟ್ಟಾಡಲು ಮಾಡಲಿ ನಾನು ರಾಗಿಣಿ ಐ ಪಿ ಎಸ್ ಮಾಡಿದಂಥ ತುಂಬ ದಿನಗಳ ನಂತರ ಸಿನಿಮಾ ಮಾಡೋಕ್ಕಂತ ಆಸೆ ಆಗಿದ್ದೆ ಸುಮಾರು ಕಥೆಗಳನ್ನ ಪ್ಲಾನ್ ಮಾಡ್ತಿದ್ದೆ ನನಗೆ ಇತ್ತೀಚೆಗೆ ಡೇವಿಡ್ ಅವರು ಬಂದು ರಾಗಿಣಿ ಐ ಪಿ ಎಸ್ ಮಾಡಿದ್ರೆ ರಾಗಿಣಿ ಐ ಪಿ ಎಸ್ ಅಂಡ್ ವರ್ಸಸ್ ಐ ಎ ಎಸ್ ಅಂತ ಒಂದು ಕತೆ ಮಾಡಿದ್ದಾರೆ ಏನಿವತ್ತು ನೈಜ ಘಟನೆ ಆಧಾರಿತ ಚಿತ್ರಗಳಿದೆ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳದ್ದು ಐ ಎ ಎಸ್ ಆಫೀಸರ್ದು ತುಂಬ ಗೊಂದಲಗಳಿದೆ ಅದಲ್ಲದೆ ತುಂಬ ಒರಿಜಿನಲ್ ಕತೆಗಳು ತುಂಬ ಒಂದಷ್ಟು ಲೈನ್ ಹೇಳಿದ್ರು ತುಂಬ ಖುಷಿ ಆಯಿತು ನಾನು ಅದನ್ನೇ ಈಗ ನೆಕ್ಸ್ಟು ರಾಗಿಣಿ ಐ ಪಿ ಎಸ್ ವರ್ಸಸ್ ಐ ಎ ಎಸ್ ಏನು ಅಧಿಕಾರಿಗಳು ಸಾರ್ವಜನಿಕರು ಯಾವ ರೀತಿ ಸೇವೆ ಮಾಡಬೇಕು ನಮ್ಮ ಕೆಲಸ ಏನು ಸಾರ್ವಜನಿಕರು ಯಾವ ರೀತಿ ಇರಬೇಕು ಅನ್ನೋದೊಂದು ಕತೆ ಹೇಳಿದರೆ ತುಂಬ ಖುಷಿ ಆಗ್ತದೆ ಅತಿ ಶೀಘ್ರದಲ್ಲಿ ಚಿತ್ರೀಕರಣ ಪ್ರಾರಂಭ ಆಗುತ್ತೆ ನಿರ್ದೇಶಕರ ಡೇವಿಡ್ ಅವರು ಇವತ್ತು ರಾಗಿಣಿ ಗೊತ್ತಿಲ್ಲದೆ ಸಸ್ಪೆನ್ಸ್ ಕೊಡ್ತಾ ಇದ್ದೀನಿ ಅವರಿಗೆ ಗೊತ್ತಿಲ್ಲ ಈ ಸಿನಿಮಾನ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಮುಂದಿನ ತಿಂಗಳಲ್ಲಿ ಚಿತ್ರೀಕರಣ ಸ್ಟಾರ್ಟ್ ಆಗ್ತದೆ ತುಂಬಾ ಘಟನೆಗಳಿದೆ ಇದು ಐ ಎ ಎಸ್ ವರ್ಸಸ್ ಐ ಪಿ ಎಸ್ ತುಂಬಾ ಘಟನೆಗಳಿದೆ ಇವರಿಬ್ಬರು ಸಾರ್ವಜನಿಕರ ಜೀವನದಲ್ಲಿ ಇವರು ಸೇವೆ ಮಾಡುವಂತ ಕಾರ್ಯ ಕೆಲಸಗಳಾದ್ರಿಂದ ಇವರಲ್ಲಿ ತುಂಬಾ ಯಾವ ರೀತಿ ಇರ್ತದೆ ಅಂತ ಕಟ್ಟ ಲೈನ್ ಹೇಳಿದ್ರು ಡೇವಿಡ್ ಅವರು ಕತೆ ಫುಲ್ ಆಗಿದ್ದಕ್ಕೆ ಇನ್ನೊಬ್ರು ಯಾರು ಇರ್ತೇ ಇರ್ತಾರೆ ಇವರು ಏನಿದ್ರು ಇವರು ಐ ಪಿ ಎಸ್ ಅಲ್ವಾ ಇನ್ನೊಬ್ರು ಐ ಎ ಎಸ್ ಬೇಕೇ ಬೇಕಲ್ವಾ ಯಾಕೆ ಕಾಂಟ್ರವರ್ಸಿ ಕೌಂಟ್ರು ಅಂತ ಅದರಿಂದ ಇದ್ದೇ ಇರ್ತಾರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಥ್ಯಾಂಕ್ ಯು ರಾಗಿಣಿ ನನಗೆ ಒಂದು ಸ್ಟಾರ್ ಅಲ್ಲ ನನ್ನ ಫ್ಯಾಮಿಲಿ ಫ್ರೆಂಡು ಒಂದು ಒಳ್ಳೆ ಹುಡುಗಿ ಒಂದು ಒಳ್ಳೆ ಆರ್ಟಿಸ್ಟು ವೆರಿ ಗುಡ್ ತುಂಬ ಎಲ್ಲ ವಿಷಯದಲ್ಲೂ ಬೋಲ್ಡ್ ನಮ್ಮ ಥರ ಬೋಲ್ಡ್ ಆಗಿರ್ತಾರೆ ರಾಗಿಣಿ ಅಂದರೆ ಕೆಲವು ಪಾಪ ಸುಮ್ಮನೆ ಅದನ್ನು ಅವ್ರನ್ನ ಇವತ್ತು ಯಾವ್ಯಾವ್ದು ವಿಷಯದಲ್ಲಿ ಅವ್ರನ್ನ ತುಂಬ ಇದು ಮಾಡಿದ್ದಾರೆ ಆದರೆ ಯಾವತ್ತೂ ಸದ್ಯಕ್ಕೆ ಜೇ ಇದೆ ಅಂತ ಕಾಣುತ್ತೆ ಅವ್ರಿಗೆ ಅದಕ್ಕೆ ಒಳ್ಳೇದಾಗ್ತದೆ ಇವತ್ತು ಅದರಿಂದಲೇ ರಾಗಿಣಿ ಇವತ್ತು ಒಂದು ಹಿಂದಿ ಸಿನಿಮಾಗಳು ತಮಿಳ್ ಸಿನಿಮಾಗಳು ತೆಲುಗು ಎಲ್ಲ ಚಿತ್ರದಿಂದ ಬಿಸಿಯಾಗಿದೆ ಈ ಥರ ಒಂದು ಒಳ್ಳೆ ಆರ್ಟಿಸ್ಟ್ ಇರೋದ್ರಿಂದ ನಾವು ಯಾವಾಗಲೂ ಸದಾ ಯಾವಾಗಲೂ ಕೋಪರೇಷನ್ ಕೊಡ್ತೀವಿ ನಾವು ಯಾವಾಗಲೂ ರಾಗಿಣಿ ವಿಷಯದಲ್ಲಿ ಒಂದು ಹೆಜ್ಜೆ ಮುಂದೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.